ಹಾಯ್ ಫ್ರೆಂಡ್ಸ್, ಕಾಟ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಮ್ಮ ಪಕ್ಕದಲ್ಲಿ ನಿಂತಿರೋ ಹೀರೋ ಸಮೀರ್ ಭಯ್ಯನ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಅಂತ. ನಮಗೆ ಅವ್ರದ್ದು ನಮ್ಮದು ಪ್ರೈಸಿಂಗ್ ಕಂಪೇರ್ ಮಾಡಲಿ, ಆಕಸ್ ಅಲ್ಲಿಂದ ಒಂದು ಸ್ಲಿಪ್ ಹಾಕ್ಸ್ಕೊಂಡು ಬಂದ್ಬಿಡಲಿ ಸರ್. ನಿಮಗಿಂತ ಕಮ್ಮಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ 1000 ಕೊಡ್ತೀನಿ. ನನ್ನ ಹತ್ರ ಇವಾಗ 22 ರಿಂದ 25 ವೆಹಿಕಲ್ಸ್ ಇದೆ, ಬಟ್ ಇನ್ವೆಂಟ್ರಿಯಲ್ಲಿ ಒಂದು 150 ವೆಹಿಕಲ್ಸ್ ಇದೆ. $1,45,000 ಕೋಟ್ ಮಾಡ್ತಾ ಇದೀವಿ. ಲೋನ್ 1 ಲಕ್ಷ ಮಾಡಿಸ್ಕೊಡ್ತೀನಿ. ಲೋ ಬಜೆಟ್ ಇದೆ, ನೀವು ಸ್ಟಾರ್ಟಿಂಗ್ ನೋಡ್ತಾ ಇರೋದು. ಫುಲ್ಲಿ ಲೋಡೆಡ್ ವೆಹಿಕಲ್, ಫುಲ್ಲಿ ಫೀಚರ್ಸ್ ವೆಹಿಕಲ್. 2,85,000 ಕೋಟ್ ಮಾಡ್ತೀನಿ. 270 ಮಾಡಿ ಕೊಡ್ತೀನಿ. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಇದರದ್ದು? 2,65,000 ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯಬಲ್. ಒಂದು 250 ಫೈನಲ್ ಮಾಡ್ಕೊಡ್ತೀನಿ. 1,95,000 ಫೈನಲ್ ಕೊಡ್ತೀನಿ. 1,95,000 ಫೈನಲ್ ಮಾಡ್ಕೊಡ್ತೀರಿ? ಟಾಪ್ ಎಂಡ್ ಗಾಡಿ ಹೋಂಡಾ ಸಿಟಿ, 2,95,000 ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್ ಇದು? ಸರ್ ಒಂದು ಫೈನಲ್ ಅಂದ್ರೆ 245 ಕೊಡ್ತೀನಿ ಸರ್. ನಿಮಗೆ 2,85,000 ಹೇಳ್ತಾ ಇದ್ದೀನಿ, ಒಂದು 2,70,000 ಫೈನಲ್ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು ನಿಮಗೆ 2,10,000 ಕೋಟ್ ಮಾಡ್ತಾ ಇದೀವಿ. 1,95,000 ಫೈನಲ್ ಕೊಡ್ತೀನಿ. 2010 ಮಾಡಲು ಟಾಪ್ ಎಂಡ್ ಏರ್ ಬ್ಯಾಗ್ ಗಾಡಿ 380 ಮಾಡ್ಕೊಡ್ತೀನಿ. 380,000 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ಹಾಯ್ ಫ್ರೆಂಡ್ಸ್, ಕಾಟ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಮ್ಮ ಪಕ್ಕದಲ್ಲಿ ನಿಂತಿರೋ ಹೀರೋ ಸಮೀರ್ ಭಯ್ಯನ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಅಂತ. ಸೊ ನಾವಿವತ್ತು ಬನ್ನೀರ್ಘಟ್ಟ ಮೇನ್ ರೋಡ್, ಬಿಳೆಕಳ್ಳಿ, ಸುರಭಿ ಅಪಾರ್ಟ್ಮೆಂಟ್ಸ್ ಆಪೋಸಿಟ್ ಅಲ್ಲಿರುವ MS ಕಾರ್ವರ್ಡ್ ನಲ್ಲಿ ಇದೀವಿ. ಇದರ ಎಕ್ಸಾಕ್ಟ್ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಹಾಗೆ ನಾವು ಕಂಟಿನ್ಯೂಸ್ ಆಗಿ ಶೋರೂಮ್ ಅಲ್ಲಿ ಪ್ರತಿ ತಿಂಗಳು ವಿಡಿಯೋ ಮಾಡ್ತಿರ್ತೀವಿ. ಹಾಗೆ ಹೆಚ್ಚು ಕಮ್ಮಿ ಪ್ರತಿ ತಿಂಗಳು 10 ರಿಂದ 20 ಗಾಡಿ ಸೇಲ್ಸ್ ಆಗ್ತಾನೆ ಇರುತ್ತೆ. ಈ ಶೋರೂಮ್ ಇಂದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಯಾವುದೇ ಮೂಲೆ ಯಾವ ಊರಲ್ಲಿದ್ರು ಲೋನ್ ಮಾಡಿಸ್ಕೊಡ್ತಾರೆ. ಹಾಗೆ ಲೋ ಮಾಡಲ್ ಗಾಡಿಗಳಿಗೆ ಕೂಡ ಲೋನ್ ಮಾಡಿಸ್ಕೊಡ್ತಾರೆ, ಅದೇ ಈ ಶೋರೂಮಿನ ವಿಶೇಷತೆ. ಸರ್, ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಹೆಂಗಿತ್ತು? ಸರ್, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 18 ವೆಹಿಕಲ್ಸ್ ಹೋಗಿದೆ. ಒಂದು ತಿಂಗಳು ಕಂಪ್ಲೀಟ್ ಆಗಿಲ್ಲ. ನಮ್ಮದು ಟಾರ್ಗೆಟ್ 25 ಇದೆ ಈ ತಿಂಗಳು. ನೀವು ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಒಂದು 25 ವೆಹಿಕಲ್ಸ್ ಸೆಲ್ ಮಾಡ್ತೀನಿ. ಸೊ ಇವತ್ತು ಪ್ರೆಸೆಂಟ್ ಮಾರ್ಕೆಟಲ್ಲಿ ಗಾಡಿಗಳು ಸಿಗೋದು ತುಂಬ ಅಂದರೆ ತುಂಬ ಕಷ್ಟನೇ ಆಗಿದೆ. ಯಾಕಂತ ಹೇಳಿದ್ರೆ ಡೀಸೆಲ್ ವೆಹಿಕಲ್ಸಿಗೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಆಗಿದೆ. ಹಾಗೆ ಸಾಕಷ್ಟು ಹೊಸ ಹೊಸ ಶೋರೂಮ್ ಹುಡ್ಕೊತಿರೋದ್ರಿಂದ ಗಾಡಿಗಳು ಸಿಗೋದು ತುಂಬ ಕಷ್ಟ ಆಗಿದೆ. ಹಾಗೆ ಪ್ರೈಸಸ್ ಕೂಡ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಆಗಿದೆ. ಸರ್, ಇವತ್ತು ಏನು ಪ್ರೈಸಿಗೆ ಮಾಡಿಕೊಡ್ತೀರ? ಹಾಗೆ ತುಂಬ ಜನ ಈ ಶೋರೂಮಿಗೆ ಬಂದ ತಕ್ಷಣ ಪ್ರೈಸ್ ಜಾಸ್ತಿ, ಹಂಗೆ ಹಿಂಗೆ ಏನೇನೋ ಹೇಳ್ತಿರ್ತಾರೆ. ಸೊ ಈ ಸತಿ ನೀವು ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ಬೇಕು, ಏನಂತೀರಾ ಇದಕ್ಕೆ? ಸರ್, 100% ಸರ್. ಯಾಕಂದರೆ ಈ ತಿಂಗಳು ನಾನು ಆಲ್ಮೋಸ್ಟ್ ಒಂದು 18 ವೆಹಿಕಲ್ಸ್ ಕೊಟ್ಟಿದ್ದೀನಿ. ಓಕೆ, ಈ ಪ್ರೈಸಿಂಗ್ ನಮ್ಮದು ಜಾಸ್ತಿ ಅಂದರೆ ಕಸ್ಟಮರ್ಸ್ ಯಾರು ಬರ್ತಾರೆ ಅದು ನೀವು ಹೇಳಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸುಮಾರು ಜನ ಇರ್ತಾರೆ ವಾಟ್ಸಪ್ಪಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಕಮೆಂಟ್ ಮಾಡೋಕ್ಕೋಸ್ಕರನೇ ಕೂತ್ಕೊಂಡಿರ್ತಾರೆ. ಅವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ. ಅವರು ಪಾಪ ನಿಮ್ಮ ಸಬ್ಸ್ಕ್ರೈಬರ್ಸೇ. ಬಟ್ ಏನಂದರೆ, ಯಾರಿಗೆ ವರ್ತ್ ಕಾಣಿಸುತ್ತೋ 4 ಜಾಗ ಶೋರೂಮಲ್ಲಿ ಅವರು ಪ್ರೈಸಿಂಗ್ ನೋಡಲಿ, ನಮಗೆ ಅವ್ರದ್ದು ನಮ್ಮದು ಪ್ರೈಸಿಂಗ್ ಕಂಪೇರ್ ಮಾಡಲಿ. ಅಕಸ್ಮಾತ್ ನಮ್ಮದು ಏನಾದರೂ ಜಾಸ್ತಿ ಅಂದರೆ 10,000 ನನ್ನ ಕಡೆಯಿಂದ ಅವ್ರಿಗೆ ಕೊಡ್ತೀನಿ. ಬರೀ ಏನು ಗೊತ್ತಾ, ಅಲ್ಲಿಂದ ಒಂದು ಸ್ಲಿಪ್ ಹಾಕ್ಸ್ಕೊಂಡು ಬಂದ್ಬಿಡಲಿ ಸರ್. ನಿಮಗಿಂತ ಕಮ್ಮಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ 10,000 ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಹೇಳಿದ್ದಾರೆ ನೀವೇನಾದ್ರೂ ಬಿಲ್ ತೊಗೊಂಬರ್ರಿ, ಪಕ್ಕ 100% ಮಾಡ್ಕೊಡ್ತಾರೆ. ಏನಿಲ್ಲ ಅಂದರೆ ನನ್ನ ನಂಬರಿಗೆ ಫೋನ್ ಮಾಡಿರಿ, ನಂಬರ್ ಇಸ್ಕೊಂಡು ಮಾಡ್ಕೊಡ್ತಾರೆ. ಹಾಗೆ ಇವತ್ತು ಹೆಚ್ಕೊಂಬ ಎಷ್ಟು ಗಾಡಿ ಇದೆ ಸರ್? ಸರ್, ಆಲ್ಮೋಸ್ಟ್ ಒಂದು 22 ವೆಹಿಕಲ್ಸ್ ಇದೆ. ನನ್ನ ಹತ್ರ ಇವಾಗ 22 ರಿಂದ 25 ವೆಹಿಕಲ್ಸ್ ಇದೆ. ಓಕೆ, ಬಟ್ ಇನ್ವೆಂಟ್ರಿಲಿ ಒಂದು 150 ವೆಹಿಕಲ್ಸ್ ಇದೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳೋಕ್ಕೆ ಏನಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಶೋರೂಮಿಗೆ ಯಾವುದೇ ಗಾಡಿ ನೋಡೋಕ್ಕೋದ್ರು ನೀವು ಫಸ್ಟು ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಕಂಪೇರ್ ಮಾಡಿ, ನಿಮಗೆ ಪ್ರೈಸ್ ಓಕೆ ಆಯಿತು, ನಿಮಗೆ ಗಾಡಿ ಇಷ್ಟ ಆಯಿತು, ನಾಳೆ ನಾನು ಗಾಡಿ ತೊಗೊತೀನಿ ಅಂದರೆ ಮಾತ್ರ ಅಡ್ವಾನ್ಸ್ ಮಾಡಿ. ಇದೊಂದು ಇಂಪಾರ್ಟೆಂಟಾಗಿ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತೇಳಿದರೆ ಕೆಲವು ಶೋರೂಮಲ್ಲಿ ಅಡ್ವಾನ್ಸ್ ಕೊಡಲ್ಲ, ಹೌದಾ ಸರ್? ಯಾಕಂತೇಳಿದರೆ ಸಾಕಾಗಿ ಒಬ್ಬೊಬ್ಬರು ಇಲ್ಲಿ ಅಡ್ವಾನ್ಸ್ ಕೊಟ್ಟು ಬೇರೆ ಶೋರೂಮಲ್ಲಿ ಹೋಗ್ತಾರೆ, ಗಾಡಿ ತೊಗೊತಾರೆ, ಮತ್ತು ಇಲ್ಲಿ ಸರ್ ನಮ್ಮ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಡಿ ಅಂತ ಹೇಳ್ತಾರೆ. ಕೆಲವು ಶೋರೂಮಲ್ಲಿ ರೂಲ್ಸ್ ಇರುತ್ತೆ, ಗಾಡಿ ಅಡ್ವಾನ್ಸ್ ಮಾಡಿದರೆ ವಾಪಸ್ ರಿಟರ್ನ್ ಮಾಡೋದಿಲ್ಲ ಅಂತ. ಸೊ ಇವತ್ತು ಯಾವ ಗಾಡಿಗಳಿದೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಬರೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ಲೋ ಬಜೆಟಲ್ಲಿ ಸ್ಯಾಂಟ್ರೋ ಹುಡ್ಕೋರಿಗೆ ಇಲ್ಲೊಂದು ಸ್ಯಾಂಟ್ರೋ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್, 2004 ಮಾಡಲು. ಓಕೆ, ಸೆಕೆಂಡ್ ಓನರು. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. AC ಪವರ್ ಶೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಇದೆ, ಸ್ಪೋರ್ಟ್ಸ್ ಶೇರಿಂಗ್ ಹಾಕಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಗಾಡಿ 1 ರೂಪಾಯಿ ಕೆಲಸ ಇಲ್ಲ. 2004 ಮಾಡಲು 1,45,000 ಕೋಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಮಗೆ ಲೋನ್ 1 ಲಕ್ಷ ಮಾಡಿಸ್ಕೊಡ್ತೀನಿ. ಲೋ ಬಜೆಟ್ ಇದೆ, ನೀವು ಸ್ಟಾರ್ಟಿಂಗ್ ನೋಡ್ತಾ ಇರೋದು ನಮ್ಮ ಆಫೀಸಲ್ಲಿ. 1,45,000 ನಿಮಗೆ ಆಲ್ಮೋಸ್ಟ್ 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಬರೀ 45,000 ಆದರೆ ನಿಮಗೆ ಗಾಡಿ ಡೆಲಿವರಿ ಸಿಗುತ್ತೆ. ಬರೀ 45,000 ಕೊಟ್ಟಿದ್ರೆ 1 ಲಕ್ಷ ಲೋನ್ ಮಾಡಿಸಿ ಡೆಲಿವರಿ ಕೊಡ್ತೀವಿ. ಇನ್ನೊಂದು ಏನಂದರೆ ಸ್ಯಾಲ್ರಿ ಸ್ಲಿಪ್ ಇರಬೇಕು. ಮಿನಿಮಮ್ 20,000 ಸ್ಯಾಲ್ರಿ ಸ್ಲಿಪ್ ತೊಗೊಂಡ್ಬರಲಿ. 45,000 ಹಾಗೆ ಗಾಡಿ ಡೆಲಿವರಿ ಕೊಡ್ತೀನಿ ಅವ್ರ ಮನೆಗೆ. ಸೊ ಏನು ಖರ್ಚಿಲ್ಲ. FC ಕೂಡ ಮಾಡ್ತೀರಾ? FC ಮಾಡಿಸ್ತೀನಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಗಾಡಿ ಏನು 4ನೇ ಓನರ್ 5ನೇ ಓನರು ಆಗಿಲ್ಲ. ಆಲ್ಮೋಸ್ಟ್ ಒಂದು 3-4 ಇಯರ್ ಆರಾಮಾಗಿ ಕಣ್ಮುಚ್ಚಿ ಯೂಸ್ ಮಾಡಬಹುದು. ಎಷ್ಟು ಓಡಿದೆ ಗಾಡಿ ಇದು? ಇದು ನಿಮಗೆ 81,000 ಏನು ಓಡಿದೆ. 81,000 ಓಡಿದೆ.
ಸೊ ಫೈನಲ್ ಟು ಫೈನಲ್ ಪ್ರೈಸ್ ಎಷ್ಟಕ್ಕೆ ಆಗ್ಬೋದು ಸರ್? ಸರ್ ಫೈನಲ್ ಅಂದರೆ ಒಂದು 5,000-10,000 ಬಿಟ್ಕೊಡ್ತೀನಿ ಸರ್, ಯಾಕಂದರೆ ಎಫ್ ಸಿನ ನಿಮಗೆ 10,000 ರೂಪಾಯಿ ಆಗಿಬಿಡುತ್ತೆ. ಒಂದು 30 ಹಂಗೆ ಮಾಡ್ಕೊಡ್ತೀರಾ ವಿತ್ ಲೋನ್ ಕೂಡ ಆಗುತ್ತೆ? ಬರೀ 30,000 ಕಟ್ಟಿದ್ರೆ ನಾವು 1,00,000 ಲೋನ್ ಕೂಡ ಮಾಡ್ಬೋದು. ಫ್ರೆಂಡ್ಸ್ ಮೊದಲನೇ ಗಾಡಿ ನಮ್ಮಂದೆ ಒಂದು ಡ್ಯಾಟ್ಸನ್ ರೆಡಿ ಗೋ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2016 ಮಾಡಲು, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಗಾಡಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜಸ್ಟ್ 55,000 ಓಡಿದೆ. ಎಷ್ಟು ಓಡಿದೆ? 55,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ನಿಮಗೆ ಎಸಿ ಬರುತ್ತೆ, ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್, ಆಮೇಲೆ ಸಿಂಗಲ್ ಏರ್ ಬ್ಯಾಗ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ಸ್ ಕೂಡ ಚೆನ್ನಾಗಿದೆ ಇಂಟೀರಿಯರ್ ಅಲ್ಲಿ. ಸೊ ಟೈರ್ ಎಷ್ಟು? ಲೆದರ್ ಅಪ್ಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಟೈರ್ ಕಂಡೀಷನ್ ಅಪ್ ಟು 80% ಇದೆ. ಮೈಲೇಜ್ ಎಷ್ಟು ಬರುತ್ತೆ ಇದು? ಸರ್ ಮೈಲೇಜ್ ಬಂದು 18+ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 22 ಬರುತ್ತೆ. 22 ಬರುತ್ತೆ ಪಕ್ಕ ಅಶ್ಯೂರೆನ್ಸ್ 100%. ಯಾಕಂದ್ರೆ ಕಮ್ಮಿ ಸಿಸಿದು ಗಾಡಿ, 2016 ಮಾಡಲು, ಒಳ್ಳೆ ಬಜೆಟ್ಗೆ ಕೊಡ್ತೀನಿ. ಆಲ್ಮೋ ಇದ್ರದ್ದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 2,50,000, 2,35,000. 2016 ಮಾಡಲ್ ಕೊಡ್ತೀನಿ. 235,000 ಫೈನಲ್ ಮಾಡ್ತೀರಾ? ಯಾವುದೇ ಗಾಡಿ ನೀವು ನೋಡ್ತೀರಾ, ಏನು ಫೈನಲ್ ಪ್ರೈಸ್ ಹೇಳಿರ್ತೀರಾ, ಅದಕ್ಕಿಂತ 5-10,000 ನೆಗೋಷಿಯೇಟ್ ಇದೆ. 5,000 ಬಿಟ್ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ i10 ಹುಡ್ಕೋರಿಗೆ ಸಿಂಗಲ್ ಓನರ್ i10 ಇದೆ, ಯಾವ ಮಾಡಲ್ ಸರ್ ಇದು? ಸರ್ i10 ಗ್ರ್ಯಾಂಡ್, 2014 ಮಾಡಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ, ಇದರಲ್ಲಿ ನಿಮಗೆ ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಟೈರ್ ಕಂಡೀಷನ್ ಅಪ್ ಟು 90% ಇದೆ. ಎಷ್ಟು ಓಡಿದೆ ಗಾಡಿ ಸರ್? 65,000 ಏನು ಓಡಿದೆ ಸರ್. 65,000 ಚಿಲ್ಲರೆ ಓಡಿದೆ. ಹೌದು, ಇಂಟೀರಿಯರ್ ತಾವು ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಇರೋದು. ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ ಗಾಡಿಯಲ್ಲಿ, ಹಾಗೆ ನೀವು ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸೊ ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್ ವೇರಿಯಂಟು. ಹಾಗೆ ಟೈರ್ ಕಂಡೀಷನ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಕಾಂಟಿನೆಂಟಲ್. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಇದ್ರದ್ದು ಬಂದು 4,35,000 ಕೊಟ್ಟು ಮಾಡ್ತೀವಿ. ಒಂದು 4,20,000ಗೆ ಫೈನಲ್ ಕೊಡ್ತೀನಿ ಸರ್. 4,20,000 ಫೈನಲ್ ಮಾಡ್ಕೊಡ್ತೀನಿ ಗಾಡಿನ. 4,20,000 ಫೈನಲ್ ಮಾಡ್ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್ ಗಾಡಿ, ಅನ್ಟಚ್ ವೆಹಿಕಲ್, ನಿಮಗೆ ಬಂಪರು ಟಚ್ ಅಪ್ ಪಾಲಿಶ್ ಆಗಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಜೆನ್ ಎಸ್ಟಿಲ್ ಹುಡುಕರಿಗೆ ಜೆನ್ ಎಸ್ಟಿಲೋ ಕೂಡ ಇದೆ, ಯಾವ ಮಾಡಲ್ ಸರ್? ಸರ್ ಇದು ಬಂದು ನಿಮಗೆ 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟು. ಗಾಡಿ ನೋಡಿ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಇದ್ರದ್ದು ಫೀಚರ್ಸ್ ಬಂದು ನಿಮಗೆ ಎಸಿ, ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಟಚ್ ಸಿಸ್ಟಮ್ ಇದೆ. ಓಕೆ, ಸೊ ಪೈನೀರ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಟಚ್ ಸ್ಕ್ರೀನ್. ಹೌದು, ಆಮೇಲೆ ನಿಮಗೆ ಲೆದರ್ ಅಪಲ್ಸರಿ ಇದೆ, ಒಳ್ಳೆ ಲೆದರ್ ಅಪಲ್ಸರಿ. ಗಾಡಿಯಲ್ಲಿ 1 ರೂಪಾಯಿ ಕೆಲಸ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೈಲೇಜು ನಿಮಗೆ ಆಲ್ಮೋಸ್ಟು ಒಂದು 17 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅಪ್ ಟು 20 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ ಮಾಡ್ತಾ ಇರೋ ಸರ್? ಇದ್ರದ್ದು ಪ್ರೈಸ್ ಬಂದು 225 ಕೊಟ್ ಮಾಡ್ತೀನಿ. 210ಗೆ ಫೈನಲ್ ಕೊಡ್ತೀನಿ. 211 ಮಾಡಲು ಎಲ್ಲ ಗಾಡಿಗೂ ಲೋನು ಆಗುತ್ತೆ. ಎಲ್ಲ ಗಾಡಿಗೂ ಲೋನ್ ಮಾಡ್ಕೊಡ್ತೀರಿ? 210,000 ಫೈನಲ್ ಮಾಡ್ಕೊಡ್ತೀನಿ. 710,000 ಫೈನಲ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ಪೋಲೋ ಪೋಲೋ ಅಂತ ಹುಡ್ಕೋರಿಗೆ ಇವತ್ತು ಈ ಶೋರೂಮ್ ನಲ್ಲಿ 5 ಪೋಲೋ ಗಾಡಿಗಳಿದೆ ಸರ್. ಇದು ಬಂದು ನಿಮಗೆ 2010 ಮಾಡಲ್, ಸಿಂಗಲ್ ಓನರ್ ಗಾಡಿ, ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಪೆಟ್ರೋಲ್ ವೇರಿಯಂಟ್. ಹೌದು, ಎಸಿ, ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಹೌದು, ಇಂಟೀರಿಯರ್ ತಾವು ನೋಡ್ಬೋದು. ಏನೇನು ಫೀಚರ್ಸ್ ಬರುತ್ತೆ ಸರ್? ಎಸಿ, ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಇದೆ. ಸೊ ಕಂಫರ್ಟ್ ಲೈನ್ ವೆಹಿಕಲ್. ಹೌದು, ಕಂಫರ್ಟ್ ಲೈನ್. ಗಾಡಿ ನೋಡೋಕೆ ತುಂಬ ಚೆನ್ನಾಗಿದೆ. ಎಲ್ಲೂ ಸ್ಕ್ರಾಚಸ್, ಡೆಂಟ್ಸು, ಆಮೇಲೆ ರೀಪೇಂಟ್ ಅನ್ನೋದೇ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಸರ್. ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದ್ರದ್ದು ಬಂದು ನಿಮಗೆ 3,60,000 ಹೇಳ್ತಾ ಇದೀವಿ. ಒಂದು 345ಗೆ ಫೈನಲ್ ಮಾಡ್ಕೊಡ್ತೀವಿ. 345,000 ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಸಣ್ಣ ಪುಟ್ಟ ಮಾಡ್ಕೊಡೋಣ ಸರ್. ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ ಏನಾದರೂ ಒಂದು ಬಿಟ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ಫಿಯಟ್ ಲೀನಿಯ ಹುಡುಕೋರಿಗೆ ಫಿಯಟ್ ಲೀನಿಯ ಕೂಡ ಇದೆ, ಟಾಪ್ ಎಂಡ್ ವೇರಿಯಂಟ್, ಎಮೋಷನ್ ಪ್ಯಾಕ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2013 ಮಾಡಲು, ಓಕೆ, ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟು, ಒಳ್ಳೆ ಮೈಲೇಜು, ಆಮೇಲೆ ಕಂಫರ್ಟ್ ಲೆವೆಲ್ಲು, ಬೂಟ್ ಸ್ಪೇಸು, ನಿಮಗೆ ಲೆಗ್ ಸ್ಪೇಸು, ಓಕೆ, ತುಂಬ ಅಂದರೆ ತುಂಬ ಜಾಸ್ತಿ ಬರುತ್ತೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಎಷ್ಟನೇ ಓನರ್ ಇದು? 13 ಮಾಡಲು, ಥರ್ಡ್ ಓನರ್ ಗಾಡಿ. ಎಷ್ಟು ಓಡಿದೆ ಗಾಡಿ? ಎಮೋಷನ್ ಪ್ಯಾಕ್ ಇದು ನಿಮಗೆ 81,000 ಓಡಿದೆ. ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್. ಒಳ್ಳೆ ಮೈಲೇಜ್. ಹೌದು, ಡೀಸೆಲ್ ಆದರೆ ಒಳ್ಳೆ ಮೈಲೇಜ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ಫೀಚರ್ಸ್, ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ. ಹೌದು, ಎಸಿ, ಪವರ್ ಸ್ಟೇರಿಂಗ್, ಫ್ರಂಟ್, ಇದು 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವೀಲ್ ಬರುತ್ತೆ, ಸ್ಟೇರಿಂಗ್ ಅಲ್ಲಿ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ, ನಿಮಗೆ ಟೈರ್ಸ್ ಕಂಡೀಷನ್ ಅಪ್ ಟು 75% ಇದೆ. ಮೈಲೇಜ್ ಬಂದು 18 ಬರುತ್ತೆ ನಿಮಗೆ ಸಿಟಿಯಲ್ಲಿ. ಹೈವೇಲಿ 21-27 ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀವಿ? ಇದ್ರದ್ದು ಪ್ರೈಸ್ ಬಂದು 3,25,000 ಕೊಟ್ ಮಾಡ್ತಾ ಇದ್ದೀನಿ. ಒಂದು 3,10,000 ಕೊಡ್ತೀನಿ. 310,000 ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು i10 ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2011 ಮಾಡಲ್, ಥರ್ಡ್ ಓನರ್, ಓಕೆ, ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇದೆ, ಓಕೆ, ಎರಾ ಇದು, ಎರಾ ವೇರಿಯಂಟ್, ಬೇಸ್ ವೇರಿಯಂಟ್, ಬೇಸಿಕ್ ವೇರಿಯಂಟ್. ಬಟ್ ನಿಮಗೆ ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಕಂಪನಿದ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಇದು ಆಲ್ಮೋಸ್ಟ್ ನಿಮಗೆ ಎರಾದಲ್ಲಿ ಬರೋದಿಲ್ಲ, ನಾರ್ಮಲ್ ಸಿಸ್ಟಮ್ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ರಂಟ್ ಎಸಿ, ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್. ಸೊ ಶೋರೂಮ್ ಸೀಟ್ ಕವರ್ಸ್ ಇದೆ, ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಥರ್ಡ್ ಓನರ್ ಆಗಿದ್ರು ಗಾಡಿ ಕಂಡೀಷನ್ ಚೆನ್ನಾಗಿದೆ. ಎಷ್ಟು ಓಡಿದೆ ಗಾಡಿ ಇದು? ಸರ್ ಇದು ಬಂದು ನಿಮಗೆ 45,000 ಓಡಿದೆ, ರೆಕಾರ್ಡೆಡ್ ಇರೋದು.
ಸೊ 45,000 ಶೋರೂಮ್ ರೆಕಾರ್ಡ್ ಇದೆ. ಓನರ್ ಇದ್ರೇನೆ ನಿಮಗೆ ರೆಕಾರ್ಡೆಡ್ ಇರೋದು. ಆಲ್ಮೋಸ್ಟ್ ಅವರು ಯಾರು ತಗೊಂಡ್ತಾರೆ ಅವ್ರ ಕಂಪನಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಓಡಿರೋದು ಜಿನೇನ್ ಬೇಕಾದ್ರೆ ಮೀಟರ್ ಟೈಂಪ್ ಇಲ್ಲ ಅದು 100% ನಾನು ಶೋರ್ ಮಾಡ್ತೀನಿ. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ? ಇದ್ರದ್ದು 265,000 ಕೊಟ್ಟು ಮಾಡ್ತಾ ಇದ್ದೀನಿ ನೆಗೋಷಿಯಬಲ್. ಒಂದು 250 ಫೈನಲ್ ಮಾಡ್ಕೊಡ್ತೀನಿ. 2011 ಮಾಡಲು i10 ಒಳ್ಳೆ ಕಂಡೀಷನ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. 250,000 ಗೆ ಫೈನಲ್ ಮಾಡ್ಕೊಂಡೆ. 2.5 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. ಇನ್ನ ಬಂದು ಕೂತ್ಕೊಂಡ್ರೆ ಸ್ಮಾಲ್ ನೆಗೋಷಿಯೇಷನ್ ಇದ್ದೇ ಇರುತ್ತೆ. ಬನ್ನಿ ಸರ್, ಅದೇನು ಮಾಡ್ಕೊಡಣ್ಣ. ಎಲ್ಲಾ ಗಾಡಿಗೂ ಲೋನ್ ಅಂತೂ ಮಾಡಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ವರ್ಣ ವರ್ಣ ಅಂತ ಹುಡ್ಕೋರಿಗೆ ಇಲ್ಲಿ ಗೋಲ್ಡ್ ಕಲರ್ ವರ್ಣ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದಿ ನಿಮಗೆ 2013 ಮಾಡೆಲ್, ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್, SX 1.6 ಟಾಪ್ ಎಂಡ್. ಓಕೆ, ಪೆಟ್ರೋಲ್. ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈಸ್ ಬರುತ್ತೆ, ಆಟೋಮ್ಯಾಟಿಕ್ ಮಿರರ್ ಫೋಲ್ಡೇಬಲ್, ಆಮೇಲೆ ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ. ಸೊ ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದು. ಹೌದು, ಇಂಟೀರಿಯರ್ ತಾವು ನೋಡಬಹುದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಹೌದು, 83,000 ನೋಡಿದ್ರೆ ರೆಕಾರ್ಡೆಡ್ ಇರೋದು ಇದು. ಇದು ಕಂಪನಿ ಟು ಇಂಡಿವಿಜುವಲ್ ಆಗಿದೆ. ಇದರದ್ದು ಪ್ರೈಸ್ ಬಂದು ನಿಮಗೆ 5,20,000 ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಒಂದು 4,95,000 ಗೆ ಮಾಡ್ಕೊಡ್ತೀನಿ. 4,95,000 ಫೈನಲ್ ಆಗುತ್ತೆ ಗಾಡಿ ಫ್ರೆಂಡ್ಸ್. ಹಾಗೆ ಸ್ವಿಫ್ಟ್ ಡಿಸೈರ್ ಹುಡ್ಕೊಳ್ಳಿ, ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು ನಿಮಗೆ ಸ್ವಿಫ್ಟ್ ಡಿಸೈರ್ ಟೋರ್. ಓಕೆ, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 68,000 ನೋಡಿದೆ ಸರ್ ರೆಕಾರ್ಡೆಡ್ ಇರೋದು, ಸಿಂಗಲ್ ಓನರ್. ಇನ್ನೊಂದು ಏನಂದ್ರೆ ಇದರಲ್ಲಿ ನಿಮಗೆ ಪವರ್ ವಿಂಡೋಸ್ ಬರೋದಿಲ್ಲ ಟೋರ್ ಅಲ್ಲಿ. ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಇದೆ. 4 ಪವರ್ ವಿಂಡೋಸ್ ಇದೆ. ಹೌದು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸಿಂಗಲ್ ಓನರ್ ಗಾಡಿ, ಲೆದರ್ ಅಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಸುಮಾರು ಜನ ನೋಡಿರ್ಬೋದು. ಹೌದು, ಟೋರ್ ಬಂದು ನಿಮಗೆ ಎಲ್ಲೋ ಬೋರ್ಡ್ ಬರೋದು ಅಂತ ಹೇಳ್ಬಿಟ್ಟು ಇದು ನಿಮಗೆ ಆಲ್ಮೋಸ್ಟ್ ಕಸ್ಟಮರು ದುಡ್ಡು ಮಿಕ್ಕಕ್ಕೆ ಎಲ್ಲೋ ಬೋರ್ಡ್ ತಗೊಂಡಿದ್ದಾರೆ. ಬಟ್ ನಿಮ್ಗೆ ಎಲ್ಲೋ ಬೋರ್ಡ್ ಯೂಸ್ ಆಗಿಲ್ಲ. 69,000 ನೋಡಿದ್ರೆ ರೆಕಾರ್ಡೆಡ್, ಸಿಂಗಲ್ ಓನರ್ ಗಾಡಿ. ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮ್ ಟ್ರ್ಯಾಕ್ ಇದೆ. ಅವರು ಕ್ಯಾಬ್ಗೆ ಯೂಸ್ ಮಾಡಿಲ್ಲ, ಅವರು ಕಮ್ಮಿ ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ಶಿಫ್ಟ್ ಇದು ಎಲ್ಲೋ ಬೋರ್ಡ್ ತಗೊಂಡಿದ್ರೆ ಆಮೇಲೆ ಅವ್ರು ಟ್ಯಾಕ್ಸ್ ಕಟ್ಬಿಟ್ಟು ಅವ್ರ ಮನೆ ಯೂಸ್ಗೆ ಇಟ್ಕೊಂಡಿರೋದು. 68,000 ನೋಡಿದ್ರೆ ರೆಕಾರ್ಡೆಡ್. ಬೇಕಾದ್ರೆ ಕಂಪನಿ ಸರ್ವಿಸ್ ಆಗಿದೆ, ಎಲ್ಲ ಬೇಕಾದ್ರೆ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್, ಮೈಲೇಜ್ ನಿಮ್ಗೆ ಆಲ್ಮೋಸ್ಟ್ 18 ಬರುತ್ತೆ. ಹೈವೇಲಿ ನಿಮ್ಗೆ ಅರೌಂಡ್ 21-22 ವರೆಗೂ ಬರುತ್ತೆ. ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀವಿ? ಇದ್ರದ್ದು ಪ್ರೈಸ್ ಬಂದು 5,20,000 ಕೊಟ್ ಮಾಡ್ತೇನೆ. 5 ಲ್ಯಾಕ್ಸ್ಗೆ ಫೈನಲ್ ಮಾಡ್ಕೊಡ್ತೀನಿ. ಇನ್ನ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡೋಣ ಅಂತ. ಹಾಗೆ ವರ್ಣ ಹುಡ್ಕೋರಿಗೆ ಓಲ್ಡ್ ಮಾಡೆಲ್ ವರ್ಣ ಇದೆ. ಯಾವ ಮಾಡೆಲ್ ಸರ್ ಇದು? ಇದು ಬಂದು ನಿಮಗೆ 2006 ಮಾಡಲು. ಓಕೆ, ಸೆಕೆಂಡ್ ಓನರು, FC ಫ್ರೆಶ್ ಇರೋದು ನಿಮಗೆ. ಓಕೆ, 5 ವರ್ಷ ಏನು ಮಾತಾಡಂಗಿಲ್ಲ. FC ಇನ್ಸೂರೆನ್ಸ್ ಬಂದು 10 ತಿಂಗಳು ಇದೆ. ಓಕೆ, ಡೀಸೆಲ್ ವೇರಿಯಂಟ್, ಮೈಲೇಜ್ 17 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ 20 ವರೆಗೂ ಬರುತ್ತೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ ಇದೆ. ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್, VGT ವೇರಿಯಂಟ್ ಇದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಲ್ಲ ಗಾಡಿಯಲ್ಲಿ? ಹೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಇದೀವಿ? ಇದ್ರದ್ದು ಪ್ರೈಸ್ ಬಂದು 2,45,000 ಕೊಟ್ ಮಾಡ್ತಾ ಇದೀನಿ. ಒಂದು 225 ಗೆ ಫೈನಲ್ ಮಾಡ್ಕೊಡ್ತೀನಿ. 2,25,000. ಇನ್ನ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಶವರ್ಲೆಟ್ ಸೇಲ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2013 ಮಾಡಲು. ಓಕೆ, ಥರ್ಡ್ ಓನರ್, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್, ಥರ್ಡ್ ಓನರ್ ಆಗಿದೆ ಇದು. ಹೌದು, ಡೀಸೆಲ್ ವೇರಿಯಂಟ್, ನಿಮಗೆ ಒಳ್ಳೆ ಮೈಲೇಜು, ಒಳ್ಳೆ ಸ್ಪೇಷಿಯಸ್, ಲೆದರ್ ಅಪಲ್ಸರಿ ಇದೆ, ಇದು ಸೆಂಟ್ರಲ್ ಲಾಕಿಂಗ್ ಬರುತ್ತೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯಾಗ್ ವೀಲ್, ಟಚ್ ಸಿಸ್ಟಮ್, ಗಾಡಿ ಕಂಡೀಷನ್ ನಿಮಗೆ ಸ್ಪೇಷಿಯಸ್ ನೋಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದು, ಸೊ ಸ್ವಿಫ್ಟ್ ಡಿಸೈರಿಗೆ ಹೋಲಿಸ್ಬೋದು ಈ ಗಾಡಿನ ಆರಾಮಾಗಿ ಸರ್. ನಿಮ್ಗೆ ಸ್ಪೇಷಿಯಸ್ ಜಾಸ್ತಿ, ನಿಮ್ಗೆ ಎಲ್ಲ ಗಾಡಿಗಿಂತ ಇದರಲ್ಲಿ ಸ್ಪೇಷಿಯಸ್ ಜಾಸ್ತಿ ಬರುತ್ತೆ. ಒಂದೊಂದು ಏನಂದ್ರೆ ಮೈಲೇಜ್ ಒಳ್ಳೆ ಮೈಲೇಜ್ 17 ಬರುತ್ತೆ ನಿಮ್ಗೆ ಸಿಟಿಯಲ್ಲಿ, 20 ವರೆಗೂ ಬರುತ್ತೆ. 78,000 ನೋಡಿದೆ ಸರ್. 78,000. ಹೌದು, ಓಕೆ, ಮೈಲೇಜ್ ಒಂದು 20+ ಬರುತ್ತೆ. 20+ ನಿಮ್ಗೆ ಹೈವೇಲಿ 20+ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್, 2013 ಮಾಡಲು. ನಿಮ್ಗೆ 2,85,000 ಹೇಳ್ತಾ ಇದೀನಿ. ಒಂದು 2,70,000 ಫೈನಲ್ ಮಾಡ್ಕೊಡ್ತೀನಿ. 2,70,000 ಫೈನಲ್ ಮಾಡ್ಕೊಡ್ತೀನಿ. 13 ಮಾಡಲು. ಆಲ್ಮೋಸ್ಟ್ ನೀವು ಬೇರೆ ಗಾಡಿಗಳು, ಮಾಡೆಲ್ ಗಾಡಿ ನೀವು ಹೋಗ್ತೀರಾ ಅಂದ್ರೆ ಆಲ್ಮೋಸ್ಟ್ 4.5 ಲಕ್ಷ ಆಗುತ್ತೆ ನಿಮ್ಗೆ. 2013 ಮಾಡಲು 7,70,000 ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಮತ್ತೊಂದು ವರ್ಣ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು ನಿಮ್ಗೆ 2009 ಮಾಡೆಲ್, ಸೆಕೆಂಡ್ ಓನರ್, CRDI ವಿತ್ ABS ಇರೋದು ಇದು. ವಿತ್ ABS ಬೈಕ್? ಹೌದು, ವಿತ್ ABS ಬರುತ್ತೆ. ಎಷ್ಟನೇ ಓನರ್ ಇದು? ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಒಳ್ಳೆ ನಿಮ್ಗೆ ಅಪಲ್ಸರಿ ಇದೆ. ಕಂಪನಿಯಿಂದ ಯಾವ್ದು ಬರುತ್ತೆ ಅದೇ ಅಪಲ್ಸರಿ ಇರೋದು. ಅಲೈ ವೀಲ್ಸ್ ಇದೆ. ಟೈರ್ ಕಂಡೀಷನ್ ನೋಡಬಹುದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮು,
ಶವರ್ಲೆಟ್ ಎವಿಯೋ ಇದೆ ವಿತ್ ಮ್ಯಾಗ್ನಸ್ ಕೂಡ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು ನಿಮಗೆ 2010 ಮಾಡೆಲ್ ಶವರ್ಲೆ ಆವಿಯೋ ಓಕೆ ಬರೀ ಫೋರ್ತ್ ಓನರ್ ಆಗಿದೆ ಬಟ್ ಗಾಡಿ ಕಂಡೀಷನ್ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ನಾಲ್ಕನೇ ಓನರ್ ಆಗಿದೆ ಹೌದು ಟಾಪ್ ಎಂಡ್ ವೇರಿಯಂಟ್ ಆಲ್ಮೋಸ್ಟ್ ನಿಮಗೆ ನಾಲ್ಕನೇ ಓನರ್ ಅಂದ್ರೆ ಇಲ್ಲಿ ನನಗೆ ಸುಮಾರು ಕಸ್ಟಮರ್ಸ್ ಅಪಾರ್ಟ್ಮೆಂಟ್ ಕಸ್ಟಮರ್ಸ್ ಬರ್ತಾರೆ ಓಕೆ ಅವ್ರು ಏನ್ ಮಾಡ್ತಾರೆ 3 ಮಂತ್ಸ್ 4 ಮಂತ್ಸ್ ಯೂಸ್ ಮಾಡ್ತಾರೆ ಆಮೇಲೆ ಮತ್ತೆ ಸೇಲ್ ಮಾಡ್ಬಿಟ್ಟು ಹೊರಟೋಗಿ ಬಿಡ್ತಾರೆ ಏನಕ್ಕೆ ಕಲಿಯೋಕೋಸ್ಕರ ಇನ್ನೊಂದು ಏನಂದ್ರೆ ಟಾಪ್ ಎಂಡ್ ವೇರಿಯಂಟ್ ಲೋ ಬಜೆಟ್ ವೆಹಿಕಲ್ ಓಕೆ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಒಂದು 4 ಪವರ್ ವಿಂಡೋಸ್ ಒಳ್ಳೆ ಲೆದರ್ ಅಪಲ್ಸರಿ ಇದೆ ನಿಮಗೆ ಆಲ್ಮೋಸ್ಟ್ 1 ಲಕ್ಷ ಕೊಟ್ರೆ ನಿಮಗೆ ಕಂಪನಿ ಅವರಲ್ಲಿ ಈ ತರ ಸೀಟ್ ಕವರ್ ಸಿಗುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎಬಿಎಸ್ ಬರುತ್ತೆ ಮ್ಯಾಗ್ ವೀಲ್ ಇದೆ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಇದೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಇದೆ ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋದು ಎಷ್ಟು ಓಡಿದೆ ಗಾಡಿ ಇದು ಇದು ನಿಮಗೆ 68000 ಏನು ಓಡಿದೆ ಓಕೆ ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ಏನಂದ್ರೆ ಇಲ್ಲಿ ಕಸ್ಟಮರ್ಸ್ ಬರ್ತಾರಲ್ಲ ನಮಗೆ ಒಂದು 4 5 ಮಂತ್ಸ್ ಯೂಸ್ ಮಾಡ್ತಾರೆ ಸೇಲ್ ಮಾಡ್ಬಿಟ್ಟು ಹೊರಟೋಗಿ ಬಿಡ್ತಾರೆ ಅದರಿಂದ ನಿಮಗೆ ಫೋರ್ತ್ ಓನರ್ ಆಗಿರೋದು ಓಕೆ ಮೈಲೇಜ್ ನಿಮಗೆ ಆಲ್ಮೋಸ್ಟ್ ಒಂದು 12 13 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ ಆಲ್ಮೋಸ್ಟ್ ಒಂದು 15 ವರೆಗೂ ಬರುತ್ತೆ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಇದರದು ಪ್ರೈಸ್ ಬಂದು ನಿಮಗೆ 2,10,000 ಕೋಟ್ ಮಾಡ್ತಾ ಇದೀವಿ 1,95,000 ಗೆ ಫೈನಲ್ ಕೊಡ್ತೀನಿ 2010 ಮಾಡಲು ಟಾಪ್ ಎಂಡ್ ಏರ್ ಬ್ಯಾಗ್ ಗಾಡಿ 2,10,000 ಫೈನಲ್ ಕೊಡ್ತೀನಿ 1,95,000 ಫೈನಲ್ ಕೊಡ್ತೀನಿ ಇನ್ನ ಬಂದು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಬರಲಿ ನಿಮ್ ಕಡೆಯಿಂದ ಬರಲಿ ಸರ್ ಹಾಗೆ ಫ್ರೆಂಡ್ಸ್ ಸಾಕಷ್ಟು ಜನ ವೋಕ್ಸ್ವ್ಯಾಗನ್ ಪೋಲೋ ಹುಡುಕೋರಿಗೆ ರೆಡ್ ಕಲರ್ ಪೋಲೋ ಇದೆ ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಸರ್ 2012 ಮಾಡಲು ಓಕೆ ಸೆಕೆಂಡ್ ಓನರ್ ಇದು ಡೀಸೆಲ್ ವೇರಿಯಂಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹೊಸ ಇನ್ಸೂರೆನ್ಸ್ ಇದೆ ಈಗ ಜಸ್ಟ್ ಒಂದು 10 ದಿವಸ ಮುಂಚೆ ಇನ್ಸೂರೆನ್ಸ್ ಮಾಡಿಸಿದೀವಿ ಇದರದ್ದು ಅಪಲ್ಸರಿ ನೀವು ನೋಡಿಬಿಟ್ರೆ ಯಾರು ಗಾಡಿನ ಬಿಡೋದಿಲ್ಲ ಅಷ್ಟು ಆ ತರ ಇದೆ ಓಕೆ ಎಷ್ಟು ಓಡಿದೆ ಗಾಡಿ ಇದು ಇದು ನಿಮಗೆ 83,000 ಓಡಿದೆ ಕಂಪನಿ ರೆಕಾರ್ಡೆಡ್ ಇರೋದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಓಕೆ ನಿಮಗೆ ಟ್ರೆಂಡ್ ಲೈನ್ ಬರೋದ್ರಿಂದ ಫ್ರಂಟ್ ಹೆಡ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ ಹೌದು ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಅಪಲ್ಸರಿ ನೋಡಿದ್ರೆ ನೀವು ಹೇಳ್ತೀರಾ ಕಂಪನಿ ಅಪಲ್ಸರಿ ಇರೋದು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ 1 ರೂಪಾಯಿ ಕೆಲಸ ಇಲ್ಲ ಡೀಸೆಲ್ ವೇರಿಯಂಟ್ ಇನ್ನೊಂದು ಏನಂದ್ರೆ ನಿಮಗೆ ಮೈಲೇಜ್ 17 ಪ್ಲಸ್ ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 20 ವರೆಗೂ ಬರುತ್ತೆ ಸೊ 1.2 ಲೀಟರ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಗಾಡಿ ಓಕೆ ಪ್ರೈಸ್ ಏನು ಕೊಟ್ ಮಾಡ್ತೀವಿ ಇದರದ್ದು ಪ್ರೈಸ್ ಬಂದು 3,85,000 ಕೊಟ್ ಮಾಡ್ತೀವಿ 3,70,000 ಫೈನಲ್ ಮಾಡ್ಕೊಡ್ತೀನಿ 3,70,000 ಫೈನಲ್ ಮಾಡ್ಕೊಡ್ತೀರಿ ಇನ್ನ ಬಂದು ಕೂತ್ಕೊಂಡ್ರೆ ನೆಗೋಷಿಯೇಟ್ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಬರೀ ಕಸ್ಟಮರ್ ಬರಲಿ ಗಾಡಿ ಇಷ್ಟಪಡಲಿ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡೋಣ ಅಂತ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ನಿಸ್ಸಾನ್ ಮೈಕ್ರಾ ಇದೆ ಯಾವ ಮಾಡಲ್ ಸರ್ ಸರ್ ಇದು ಬಂದು ನಿಮಗೆ 2012 ಮಾಡಲು ಓಕೆ ಪೆಟ್ರೋಲ್ ವೇರಿಯಂಟ್ ಥರ್ಡ್ ಓನರ್ ಆಗಿದೆ ಬಟ್ ಗಾಡಿ ಮಾತ್ರ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇನ್ನೊಂದು ಏನಂದ್ರೆ ನಿಸ್ಸಾನ್ ಎಸ್ಪೆಷಲಿ ಸ್ಪೇಷಿಯಸ್ ವೆಹಿಕಲ್ ಓಕೆ ನಿಮಗೆ ಎಸಿ ಪವರ್ ಸ್ಟೇರಿಂಗು ಫ್ರಂಟ್ ಇದು 4 ಪವರ್ ವಿಂಡೋಸ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಸ್ಪೇಷಿಯಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕಂಫರ್ಟೇಬಲ್ ಫುಲ್ ಅಂದರೆ ಫುಲ್ ಕಂಫರ್ಟೇಬಲ್ ಇದು ಏನು ಸರ್ ಈ ಸತಿ ಒಂದು ಕೆಲವು ಗಾಡಿ ಥರ್ಡ್ ಓನರ್ ಫೋರ್ತ್ ಓನರ್ ಆಗಿದೆ ಅಲ್ವಾ ಸರ್ ಗಾಡಿಗಳು ಸ್ವಲ್ಪ ಬರುತ್ತೆ ಗಾಡಿ ಓನರ್ಶಿಪ್ಪಲ್ಲಿ ನೋಡಬೇಡಿ ಗಾಡಿ ಕಂಡೀಷನ್ನಲ್ಲಿ ನೋಡಿ ಗಾಡಿ ಕಂಡೀಷನ್ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇವಾಗ ನೀವು ಬಜಾರಲ್ಲಿ ಆಲ್ಮೋಸ್ಟ್ ನಿಮಗೆ 3,25,000 ನಡೀತಾ ಇದೆ 2012 ಮಾಡಲು ನಾವು ಕೊಡ್ತಾ ಇರೋದು ಎಷ್ಟಕ್ಕೆ 2,45,000 ಏನಕ್ಕೆ ಥರ್ಡ್ ಓನರ್ ಆಗಿದೆ ಅಂತ ಹೇಳ್ಬಿಟ್ಟು ಹೌದು ಆಲ್ಮೋಸ್ಟ್ ಅವರು ಏನೋ ಒಂದು 2 ಇಯರ್ಸ್ ಯೂಸ್ ಮಾಡ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಲ್ ಮಾಡಿದ್ರೆ 7 ಲಕ್ಷ ಯಾರು ಕೊಟ್ಬಿಡ್ತಾರೆ ಹೌದು ಅದು ಕಾನ್ಸೆಪ್ಟ್ ಗಾಡಿ ಚೆನ್ನಾಗಿರ್ಬೇಕು ಓನರ್ಶಿಪ್ ಇರಲಿ ಓನರ್ಶಿಪ್ ಬರೀ ಕಾರ್ಡಲ್ಲಿ ಇರುತ್ತೆ ಗಾಡಿ ಚೆನ್ನಾಗಿರ್ಬೇಕು ಅವ್ರ ಗಾಡಿ ತಗೊಂಡೋಗ್ಬಿಟ್ಟು ಗಾಡಿನ ಚೆನ್ನಾಗಿಲ್ಲ ಅಂದ್ರೆ ಪಾಪ ಅವ್ರ ಅನ್ಸಾಟಿಸ್ಫ್ಯಾಕ್ಷನ್ ಆಮೇಲೆ ಅವ್ರು ಏನು 1.5 ಮಾಡ್ಬಿಡ್ತಾರೆ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಇರಲಿ 1.5 ಕೊಟ್ಬಿಟ್ಟು ಪಾಪ ಅವ್ನ ಅನ್ಸಾಟಿಸ್ಫ್ಯಾಕ್ಷನ್ ಆಗ್ಬಿಡ್ತಾರೆ ಗಾಡಿ ಚೆನ್ನಾಗಿರ್ಬೇಕು ಥರ್ಡ್ ಓನರ್ ಇರಲಿ ಫೋರ್ತ್ ಓನರ್ ಇರಲಿ ಫಿಫ್ತ್ ಓನರ್ ಇರಲಿ ಆರಾಮಾಗಿ ಒಂದು 3 ಇಯರ್ಸ್ ಯೂಸ್ ಮಾಡಬೇಕು ಆಮೇಲೆ ಅವ್ರು ಸೇಲ್ ಮಾಡಿದ್ರೇನು ಅಮ್ಮಮ್ಮ ಅಂದರೆ ಒಂದು 40,000 245 ತೊಗೊಂಡ್ರೇನು 40,000 ಹೋಗ್ಲಿ 2 ಲಕ್ಷ ಯಾರು ಕೊಡಲ್ವಾ ಸರ್ 2012 ಮಾಡೆಲ್ಗೆ ಓಕೆ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಅದಕ್ಕೆ ಸರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,45,000 ಕೊಟ್ ಮಾಡ್ತಾ ಇದೀವಿ ಒಂದು 230 ಕೊಡ್ತೀನಿ ಸರ್ ಫೈನಲ್ 2,30 ಇನ್ನೂ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಕಮ್ಮಿ ಮಾಡ್ಕೊಡ್ತೀನಿ ಏರ್ ಬ್ಯಾಗ್ ಗಾಡಿ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ಸು ಆಮೇಲೆ ನಿಮಗೆ 4 ಪವರ್ ವಿಂಡೋಸು ಒಳ್ಳೆ ಸ್ಪೇಷಿಯಸ್ ಗಾಡಿ ಡಿ ಫಾಗರ್ ಬರುತ್ತೆ ಬ್ಯಾಕ್ ವೈಫರ್ ಬರುತ್ತೆ ಪೆಟ್ರೋಲು ಮೈಲೇಜು ನಿಮಗೆ ಒಂದು 15 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ 17-18 ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ i20 ಹುಡುಕೋರಿಗೆ ಇಲ್ಲೊಂದು i20 ಇದೆ ಯಾವ ಮಾಡಲ್ ಸರ್ ಇದು ಸರ್ ಇದು ಬಂದು ನಿಮಗೆ 2010 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೇರಿಂಗು 4 ಪವರ್ ವಿಂಡೋಸ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರ್ ಸಿಂಗಲ್ ಏರ್ ಬ್ಯಾಗು ಎ ಬಿ ಎಸ್ ಮ್ಯಾಗ್ ವೀಲು ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್ ಬರುತ್ತೆ ಎಲ್ಲ ಫೀಚರ್ಸ್ ಇದೆ ಓಕೆ ಸೊ ಎಷ್ಟನೇ ಓನರ್ ಅಂದ್ರೆ ಇದು ಸೆಕೆಂಡ್ ಓನರ್ ಎಷ್ಟು ಓಡಿದೆ ಗಾಡಿ
ಇದು ಓಡಿರೋದು 81,000 ಏನೋ ಓಡಿದೆ ರೆಕಾರ್ಡೆಡ್ ಇರೋದು ಗಾಡಿಯಲ್ಲಿ 1 ರೂಪಾಯಿ ಕೆಲಸ ಇಲ್ಲ ಎಕ್ಸಲೆಂಟ್ ಕಂಡೀಷನ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ನಿಮಗೆ ಮೈಲೇಜ್ ಬಂದಿ 13 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 15 16 ವರೆಗೂ ಬರುತ್ತೆ ಅವರು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಇದರದು ಪ್ರೈಸ್ ಬಂದಿ 325,000 ಕೊಟ್ ಮಾಡ್ತೀವಿ 310,000 ಗೆ ಫೈನಲ್ ಮಾಡ್ತೀವಿ 3 ಲಕ್ಷ 10 ಸಾವಿರ ಫೈನಲ್ ಮಾಡ್ಕೊಳ್ತೀರಾ ನಿಮ್ಮ ಕಡೆಯಿಂದ ಬರಲಿ 3 ಲಕ್ಷ ಗೆ ಫೈನಲ್ ಡೆಟ್ ಪ್ರೈಸ್ ಕೊಡ್ತೀನಿ ಸರ್ ಸೋ ಇನ್ನ ಬಂದು ಕೂತ್ಕೊಂಡ್ರೆ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್ ಹೌದು ಮಾಡ್ಕೊಡಣ ಸರ್ ಇನ್ನೊಂದು ಏನಂದ್ರೆ ಈ ಪ್ರೈಸ್ ಗೆ ನಿಮಗೆ i10 ಸೇಲ್ ಮಾಡ್ತಾ ಇದೀವಿ ಬಜಾರ್ ಅಲ್ಲಿ ನಾನು ನಿಮಗೆ 2010 ಮಾಡೆಲ್ 3 ಲಕ್ಷ ಗೆ i20 ಕೊಡ್ತಾ ಇದೀನಿ ಅದು ಸ್ಪೋರ್ಟ್ಸ್ ವೇರಿಯಂಟ್ ಟಾಪ್ ಎಂಡ್ ಗಾಡಿ ಫ್ರೆಂಡ್ಸ್ ಸ್ಕೋಡಾ ಫ್ಯಾಬಿಯಾ ನೋಡೋದಿಕ್ಕೆ ಇಲ್ಲೊಂದು ಫುಲ್ಲಿ ಟಾಪ್ ಎಂಡ್ ಸ್ಕೋಡಾ ಫ್ಯಾಬಿಯಾ ಇದೆ ವಿತ್ ಸನ್ರೂಫ್ ವೆಹಿಕಲ್ ನೀವು ನೋಡ್ತಿರಬಹುದು ಇಲ್ಲಿ ಸನ್ರೂಫ್ ಕೂಡ ಇದೆ ಸರ್ ಇದರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು ನಿಮಗೆ 2008 ಮಾಡೆಲ್ ಓಕೆ ಇದು ನಿಮಗೆ ಥರ್ಡ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟ್ ಬಟ್ ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ವಿತ್ ಸನ್ರೂಫ್ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಇಂಟೀರಿಯರ್ ನೋಡಿತಾವು ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋಸ್ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಅಲಾಯ್ ವೀಲ್ಸ್ ಇದೆ ಸನ್ರೂಫ್ ಇದೆ ಗಾಡಿಯಲ್ಲಿ 1 ರೂಪಾಯಿ ಕೆಲಸ ಇಲ್ಲ ಡೀಸೆಲ್ ವೇರಿಯಂಟ್ ನಿಮಗೆ ಮೈಲೇಜ್ ಅಪ್ ಟು 17 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 20 21 ವರೆಗೂ ಬರುತ್ತೆ ಇದರಲ್ಲಿ ಹೈಲೈನ್ ಸಾಕಷ್ಟು ಗಾಡಿ ಇರುತ್ತೆ ಬಟ್ ಸನ್ರೂಫ್ ವಿತ್ ಪ್ರೊಜೆಕ್ಟರ್ ಲೈಟ್ ಇರೋದು ಕಡಿಮೆ ಹೌದು ಸರ್ ತುಂಬಾ ರೇರ್ ಬರೋದು ಅದರಲ್ಲೂ ಕೂಡ ರೆಡ್ ಕಲರ್ ಎದ್ದೋಡಿಯ ಗಾಡಿ ಹೌದು ಸೋ ಮೈಲೇಜ್ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ 18 ಪ್ಲಸ್ ಬರುತ್ತೆ ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ ಹೌದು ಥರ್ಡ್ ಓನರ್ ಚಿಕ್ಕ ಗಾಡಿಯಲ್ಲಿ ನಿಮಗೆ ಫುಲ್ಲಿ ಲೋಡೆಡ್ ವೆಹಿಕಲ್ ಫುಲ್ಲಿ ಫೀಚರ್ಸ್ ವೆಹಿಕಲ್ 285,000 ಕೊಟ್ ಮಾಡ್ತೀನಿ 270 ಗೆ ಮಾಡ್ಕೊಡ್ತೀನಿ 270,000 ಗೆ ಫೈನಲ್ ಮಾಡ್ಕೊಡ್ತೀನಿ ಇಲ್ಲ ಕೂತ್ಕೊಂಡ್ರೆ ನೆಗೋಷಿಯೇಟ್ ಆಗೇ ಆಗುತ್ತೆ ಸನ್ರೂಫ್ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ಟಾಪ್ ಎಂಡ್ ಗಾಡಿ 270,000 ಗೆ ಯಾರು ಕೊಡೋದಿಲ್ಲ ನಾನು ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಅಂತ ಫ್ರೆಂಡ್ಸ್ ಹಾಗೆ ಪೋಲೋ ಹುಡುಕೋರಿಗೆ ಇಲ್ಲೊಂದು ಪೋಲೋ ಇದೆ ಎಚ್ ಆರ್ ರಿಜಿಸ್ಟ್ರೇಷನ್ ಏನಾದ್ರು ಕೆ ಎಗ್ ಆಗಿದೆ ಸರ್ ಇದು ಸರ್ ಆಲ್ರೆಡಿ ಕೆ ಎಗ್ ಆಗಿದೆ ಬರೀ ನಂಬರ್ ತಗೊಂಡ್ಬೇಕು ಓಕೆ ಇದ್ರ ಡೀಟೇಲ್ಸ್ ಇದು 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ 395 ಕೋಟಿಂಗ್ ಡೀಸೆಲ್ ಒಳ್ಳೆ ಮೈಲೇಜ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಎಷ್ಟನೇ ಓನರ್ ಇದು ಸಿಂಗಲ್ ಓನರ್ ಗಾಡಿ ಇದು ಎಷ್ಟು ಓಡಿದೆ ಗಾಡಿ ಇದು ಇದು ಬಂದು ನಿಮಗೆ ಓಡಿರೋದು 80,000 ಓಡಿದೆ 80,000 ಓಡಿದೆ ಗಾಡಿ ಸೊ ನಿಮಗೆ ಇದು ಹೈಲೈನ್ ಅಲ್ಲ ಇದು ಟ್ರೆಂಡ್ ಲೈನ್ ಇದು ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸೊ ಟೈರ್ಸ್ ಕೂಡ 50% ಟೈರ್ಸ್ ಇದೆ ಸೊ ಇದು ಡೀಸೆಲ್ ಆಗಿರೋದ್ರಿಂದ ಒಂದು 18 ಪ್ಲಸ್ ಬರುತ್ತೆ ಮೈಲೇಜ್ ಹೌದು ಸೊ ಇದು ಹೈವೇಲಿ 20 ವರೆಗೂ ಬರುತ್ತೆ ಸಿಂಗಲ್ ಓನರ್ 2012 ಮಾಡೆಲ್ ಎಚ್ ಆರ್ ಇದೆ ಕೆ ಕೂಡ ನಂಬರ್ ಪ್ಲೇಟ್ ಬಂದಿದೆ ಕೆ ಕರ್ನಾಟಕ ನಂಬರ್ 395,000 ನೆಗೋಷಿಯಬಲ್ ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗುತ್ತೆ ಒಂದು 380 ಗೆ ಮಾಡ್ಕೊಡ್ತೀನಿ 380,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ 2012 380 ಗೆ ಮಾಡ್ಕೊಡ್ತೀನಿ ವಿನ್ನ ಬಂದ್ರೆ ನೆಗೋಷಿಯೇಟ್ ಹಾಕೊಡ್ತೀರಾ ಇದನ್ನ ಬನ್ನಿ ಬರಲಿ ಸರ್ ನಿಮ್ಮ ಕಡೆಯಿಂದ ಬರಲಿ ಮಾಡಿಸ್ಕೊಡಣ ಸರ್ ಓಕೆ ಫ್ರೆಂಡ್ಸ್ ಹಾಗೆ ಸ್ವಿಫ್ಟ್ ಡಿಸೈರ್ ಹುಡ್ಕೋರಿಗೆ ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದು ನಿಮಗೆ 2009 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ VXI ಓಕೆ ಸಿಂಗಲ್ ಓನರ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ ಓಕೆ ದಿಲ್ಲಿ ನಂಬರ್ ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ ನಂಬರ್ ತಗೊಂಡ್ಬೇಕು ಯಾರು ಐಡಿ ಪ್ರೂಫ್ ಕೊಡ್ತಾರೆ ಅವ್ರಿಗೆ ಹೊಸ ನಂಬರ್ ಕೊಡ್ತೀನಿ ಕರ್ನಾಟಕ ನಂಬರ್ ಓಕೆ ನಂಬರ್ ಮಾಡಿಸ್ಕೊಡ್ತೀರಾ ಹೌದು ಸೊ ಪೆಟ್ರೋಲ್ ಎಷ್ಟನೇ ಓನರ್ ಅಂದ್ರೆ ಇದು ಸಿಂಗಲ್ ಓನರ್ ಸರ್ ಎಷ್ಟು ಓಡಿದೆ ಗಾಡಿ ಇದು ನಿಮಗೆ 65,000 ಏನೋ ಓಡಿದೆ 65,000 ಚಿಲ್ಲರೆ ಓಡಿದೆ ಗಾಡಿ ಸೊ ಗಾಡಿ ಮೈಲೇಜ್ ನಿಮಗೊಂದು 16-17 ಬರುತ್ತೆ ಸರ್ ಹೈವೇಲಿ ನಿಮಗೆ 17 ಬರುತ್ತೆ ಸಿಟಿಯಲ್ಲಿ ನಿಮಗೆ ಅರೌಂಡ್ 14 ವರೆಗೂ ಬರುತ್ತೆ ಶಿಫ್ಟ್ ಡಿಸೈರ್ ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀವಿ ಇದರದ್ದು ಪ್ರೈಸ್ ಬಂದು 365,000 ಕೊಟ್ ಮಾಡ್ತೀವಿ ಒಂದು 350 ಗೆ ಕೊಡ್ತೀನಿ ಫೈನಲ್ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ವಿತ್ ಕೆ ನಂಬರ್ ಫ್ರೆಂಡ್ಸ್ ಆಲ್ಟೋ ಹುಡುಕೋರಿಗೆ ಇಲ್ಲೊಂದು ಆಲ್ಟೋ ಕೂಡ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದು ನಿಮಗೆ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ LXI ಓಕೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ ನಿಮಗೆ ಆಲ್ರೆಡಿ ಕೆ ನಂಬರ್ ಆಗಿಬಿಟ್ಟಿದೆ ಓಕೆ ಸೊ ಹಾಗೆ ನೀವು ನೋಡ್ತಿರ್ಬೋದು ಲೋ ಪ್ರೊಫೈಲ್ ಟೈರ್ಸ್ ಕೂಡ ಹಾಕ್ಸಿರ್ ಕಾರಿಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಲೆದರ್ ಅಪಲ್ಸರಿ ಇದೆ ಸೆಂಟರ್ ಲಾಕಿಂಗ್ ಇದೆ ಎಸಿ ಪವರ್ ಸ್ಟೀರಿಂಗ್ ಸೋನಿ ಮ್ಯೂಸಿಕ್ ಸಿಸ್ಟಮ್ ಹಾಕಿ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಪವರ್ ವಿಂಡೋಸ್ ಒಂದಿಲ್ಲ ಗಾಡಿಗೆ ಪವರ್ ವಿಂಡೋಸ್ ಇಲ್ಲ ಸರ್ ಓಕೆ ಮೈಲೇಜ್ ಎಷ್ಟು ಬರುತ್ತೆ ಪೆಟ್ರೋಲ್ ಇದು ಸರ್ ಮೈಲೇಜ್ ಬಂದು ನಿಮಗೆ ಆಲ್ಮೋಸ್ಟ್ 17 ಬರುತ್ತೆ ಸಿಟಿಯಲ್ಲಿ ಹೈವೇಲಿ ನಿಮಗೆ 20 ವರೆಗೂ ಬರುತ್ತೆ ಎಲ್ಲರಿಗೂ ಗೊತ್ತು ಆಲ್ಟೋ ಸ್ಯಾಂಟ್ರೋ ಆಮೇಲೆ ಜೆನ್ ಇದರದ್ದೆಲ್ಲ ಮೈಲೇಜ್ ಜಾಸ್ತಿ ಪ್ಲಸ್ ಮೇಂಟೆನೆನ್ಸ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸೊ ಇದು MH ಅಲ್ಲಿ ಇದೆ ಕೆ ಎಗ್ ಆಗಿದೆ ಆಲ್ರೆಡಿ ಕೆ ಎಗ್ ಆಗಿದೆ ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಇದರದ್ದು ಪ್ರೈಸ್ ಬಂದು 710,000 ಕೊಟ್ ಮಾಡ್ತಾ ಇದೀವಿ 195,000 ಗೆ ಫೈನಲ್ ಕೊಡ್ತೀನಿ 195,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಓಕೆ ಫ್ರೆಂಡ್ಸ್ ಹಾಗೆ ಇಲ್ಲೊಂದು DL ರಿಜಿಸ್ಟ್ರೇಷನ್ Volkswagen ಪೋಲೋ ರೆಡ್ ಕಲರ್ ಇದೆ ಸರ್ ಇದು ಏನಾದ್ರು ಕೇಗ್ ಆಗಿದೆಯಾ ಹೌದು ಸರ್ ಇದು ಆಲ್ರೆಡಿ ಟ್ಯಾಕ್ಸ್ ಪೇಡ್ ಆಗಿದೆ ಓಕೆ ಕರ್ನಾಟಕ ನಂಬರ್ಗೆ ನಾವು ವೇಟ್ ಮಾಡ್ತಾ ಇರೋದು ಯಾರು ಐಡಿ ಪ್ರೂಫ್ ಕೊಡ್ತಾರೋ ಅವ್ರ ನಂಬರ್ಗೆ ಕರ್ನಾಟಕ ಇದು ರಿಜಿಸ್ಟ್ರೇಷನ್ ಕೊಡ್ತೀನಿ ಎಷ್ಟು ಓನರ್ ಇದು ಸೆಕೆಂಡ್ ಓನರ್ ಕಮ್ಮಿ ಇದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಎಸಿ ಪವರ್ ಸ್ಟೀರಿಂಗು ನಿಮಗೆ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೊ ಎಲ್ಲ ಇದೆ ಸೀಟ್ ಕವರ್ಸ್ ಒಂದು ಹಾಕ್ಸ್ಬೇಕಲ್ವಾ ಸರ್ ಹೌದು ಸೊ ಎಷ್ಟು ಓಡಿದೆ ಅಂದ್ರೆ ಗಾಡಿ ಇದು ಸರ್ ಇದು ನಿಮಗೆ 81,000 ಓಡಿದೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋಸ್ ಎರಡಲ್ಲ ನಾಲ್ಕು ಪವರ್ ವಿಂಡೋಸ್ ಇದೆ ಗಾಡಿ ಕಂಡೀಷನ್ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಡೀಸೆಲ್ ವೇರಿಯಂಟು 385 ಕೋಟಿಂಗು
ನೆಗೋಷಿಯಬಲ್ 370 ಮಾಡ್ಕೊಡ್ತೀನಿ. 370,000 ಆಗುತ್ತೆ ವಿತ್ ಕೆಆರ್ ರಿಜಿಸ್ಟ್ರೇಷನ್. ವಿತ್ ಕೆಆರ್ ರಿಜಿಸ್ಟ್ರೇಷನ್ 2012 ಮಾಡೆಲ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬನ್ನಿ ಹೆಚ್ ಕಮ್ಮಿ ಮಾಡ್ಕೊಡ್ತೀನಿ. ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2009 ಮಾಡೆಲ್. ಓಕೆ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್ ಹೌದು ಟಾಪ್ ಎಂಡ್ ವೇರಿಯಂಟ್. ಆರ್ಜೆ ರಿಜಿಸ್ಟ್ರೇಷನ್ ಇದೆಯಲ್ಲ ಇದು ಸರ್ ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ. ಬರೀ ನಂಬರ್ ತಗೊಂಡ್ಬೇಕು, ನಂಬರ್ ಸಮೇತ ನಿಮಗೆ ಕೆ ನಂಬರ್ ಮಾಡಿಸ್ಕೊಡ್ತೀನಿ. ಇದರದ್ದು ಪ್ರೈಸ್ ನಿಮಗೆ ತುಂಬಾ ಅಂದ್ರೆ ತುಂಬಾ ಚೀಪ್ ಕೊಟ್ ಮಾಡ್ತಾ ಇದೀವಿ. ಓಕೆ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ನಿಮಗೆ ಎಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್, ಮ್ಯಾಕ್ ವೀಲ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೀರಿಂಗ್ ಅಲ್ಲಿ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ, ಲೆದರ್ ಅಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಗಾಡಿ ಕಂಡೀಷನ್ ನೋಡಬಹುದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫೋರ್ತ್ ಓನರ್ ಆಗಿದೆ ಬಟ್ ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು, ಕಂಪನಿ ಸರ್ವಿಸ್. ಸರ್ ಇದು ಓಡಿರೋದು ನಿಮಗೆ 86,000 ಓಡಿದೆ ಸರ್. 86,000 ಓಡಿದೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದೀರಾ? ಇದರದ್ದು ಪ್ರೈಸ್ ಬಂದು ನಿಮಗೆ 320,000 ಕೋಟ್ ಮಾಡ್ತಾ ಇದೀವಿ ವಿತ್ ಕರ್ನಾಟಕ ನಂಬರ್. 2,95,000 ಫೈನಲ್ ಮಾಡ್ಕೊಡ್ತೀನಿ ನಂಬರ್ ಸಮೇತ. ಟಾಪ್ ಎಂಡ್ ಗಾಡಿ ಹೋಂಡಾ ಸಿಟಿ, ಆಲ್ಮೋಸ್ಟ್ ನಿಮಗೆ 2009 ಮಾಡೆಲ್ ಹೋಂಡಾ ಸಿಟಿ. 330,000 ಯಾರು ಕಮ್ಮಿ ಕೊಡೋದಿಲ್ಲ. ನಾನು ನಿಮಗೆ 2,95,000 ಮಾಡ್ಕೊಡ್ತೀನಿ. 2,95,000 ಫೈನಲ್ ಮಾಡ್ಕೊಡ್ತೀನಿ. ನಿಮಗೆ ಲೋನ್ 7,00,000 ಮಾಡಿಸ್ಕೊಟ್ಬಿಡ್ತೀನಿ ಇದಕ್ಕೆ. ಫ್ರೆಂಡ್ಸ್ ಹಾಗೆ ಐಟನ್ ಇದೆ ನಮ್ಮ ಮುಂದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು ನಿಮಗೆ 2009 ಮಾಡೆಲ್. ಓಕೆ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಬರೀ 46,000 ಓಡಿದೆ ಅಷ್ಟೇ. 46,000 ಓಡಿದೆ. ಹೌದು ಸಿಂಗಲ್ ಓನರ್ ಗಾಡಿ, ಕಂಪನಿ ರೆಕಾರ್ಡೆಡ್ ಇರೋದು, ಸಿಂಗಲ್ ಓನರ್, ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಸೊ ಎಷ್ಟು ಓಡಿದೆ ಗಾಡಿ ಇದು? 46,000 ಓಡಿದೆ, ಕಂಪನಿ ರೆಕಾರ್ಡೆಡ್ ಇರೋದು, ಸಿಂಗಲ್ ಓನರ್. ಸೊ ಮೈಲೇಜ್ ಎಷ್ಟು ಬರುತ್ತೆ ಪೆಟ್ರೋಲ್ ಇದು? ಸರ್ ಮೈಲೇಜ್ ಬಂದು ಒಂದು 14 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 17 ವರೆಗೂ ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ? ಇದರದ್ದು ಪ್ರೈಸ್ ಬಂದು 2,55,000 ಕೊಟ್ ಮಾಡ್ತೀವಿ, ಪ್ರೈಸ್ ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಎಷ್ಟು ಕಾದ್ ಸರ್ ಇದು? ಸರ್ ಒಂದು ಫೈನಲ್ ಅಂದ್ರೆ 245 ಕೊಡ್ತೀನಿ ಸರ್. 245 ವಿತ್ ನಂಬರ್ ಸಮೇತ ಕೊಡ್ತೀನಿ. 2,40,000 ವಿತ್ ಕೆಎ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೀರಾ ನೀವು? ಹೌದು. ಪ್ಲಸ್ ನಿಮಗೆ ಆಫೀಸ್ ಕಮಿಷನ್ ಇರುತ್ತೆ. ಯಾವುದೇ ಗಾಡಿ ತಗೊಳ್ಳಿ 100% ಆಫೀಸ್ ಕಮಿಷನ್ ಪ್ಲಸ್ ಟ್ರಾನ್ಸ್ಫರ್ ಚಾರ್ಜಸ್ ಮ್ಯಾಂಡೇಟರಿ ಸರ್. ಸರ್ ಹಾಗೆ ಸಾಕಷ್ಟು ಜನ ಲೋನ್ ಬಗ್ಗೆ ಕೇಳ್ತಾರೆ. ಪ್ರತಿ ಒಂದು ವಿಡಿಯೋದಲ್ಲೂ ಲೋನ್ ಬಗ್ಗೆ ಹೇಳ್ತೀವಿ. ಸ್ಮಾಲ್ ಆಗಿ ಒಂದು ಡೀಟೇಲ್ ಆಗಿ ಲೋನ್ ಹೇಳ್ಬಿಡಿ ಸರ್. ಸರ್ ಲೋನ್ ಬಗ್ಗೆ ಏನಿಲ್ಲ ಸರ್. ಯಾವುದೇ ಗಾಡಿ ಇರಲಿ ನಮ್ಮ ಹತ್ರ, ಎಸ್ಪೆಷಲಿ MS ಕಾರ್ ವರ್ಲ್ಡ್ ಅಲ್ಲಿ ಯಾವುದೇ ಗಾಡಿ ತಗೊಳ್ಳಿ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ. ಬಟ್ ಲೋನ್ ಎಲ್ಲ ಗಾಡಿಗಳಿಗೂ ಹೆಂಗೆ ಅದು ಅಂತ ಹೇಳ್ಬಿಟ್ಟು ಸುಮಾರು ನನಗೆ ಆಚೆಯಿಂದನೂ ಫೋನ್ ಬರುತ್ತೆ. ಬಟ್ ಲೋನ್ ಬಗ್ಗೆ ನಾನು ಇವಾಗಲೇ ಕ್ಲಿಯರ್ ಆಗಿ ಹೇಳ್ತೀನಿ. ಬ್ಯಾಂಗ್ಳೂರ್ ಒಳಗಡೆ ಎಲ್ಲಾದರೂ ಇರಲಿ, ಅವರು 2010 ಮಾಡೆಲ್ ಯಾವುದೇ ಗಾಡಿ ತಗೊಳ್ಳಿ, ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀನಿ. ಶವರ್ಲೆ ಇರಲಿ, ಫೋರ್ಡ್ ಇರಲಿ, ಮಾರುತಿ ಇರಲಿ, ಹೊಂಡ ಇರಲಿ, ಯಾವುದೇ ಗಾಡಿಗೆ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, 2010 ಬಿಲೋ ಲೋನ್ ಬೇಕು ಅಂತ ಸುಮಾರು ಜನ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಅವ್ರಿಗೆ ಏನಂದ್ರೆ ಸ್ಯಾಲ್ರಿ ಸ್ಲಿಪ್ ತೊಗೊಂಡು ಬರಲಿ. ಓಕೆ ಮಿನಿಮಮ್ 20,000 ಯಾವುದೇ ಕಂಪನಿಲಿ ಅವ್ರು ಕೆಲಸ ಮಾಡಲಿ, 20,000 ಅವ್ರಿಗೆ ಸ್ಯಾಲ್ರಿ ಇದ್ರೆ ಆಲ್ಮೋಸ್ಟ್ 100,000 ಗಾಡಿ ಇರಲಿ, ಅವ್ರಿಗೆ 100,000 ಫುಲ್ ಇದು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಓಕೆ ಸರ್. ಅದರ್ ಸ್ಟೇಟ್ ವೆಹಿಕಲ್ಸ್ಗೆ ಲೈಕ್ ಅದು ಔಟ್ಸೈಡಿಂದ ಸುಮಾರು ಜನ ಮೈಸೂರಿಂದ ಕಾಲ್ ಮಾಡ್ತಾರೆ, ಸುಮಾರು ಜನ ಶಿವಮೊಗ್ಗದಿಂದ ಕಾಲ್ ಮಾಡ್ತಾರೆ, ಅವ್ರಿಗೆ ಲೋನ್ ಬಂದರೆ 2013 ಮೇಲೆ ಯಾವುದಾದ್ರೂ ಗಾಡಿ ತೊಗೊಳ್ಳಿ ಅವ್ರಿಗೆ ಮಾಡಿಸ್ಕೊಡ್ತೀನಿ. ಏನಂದರೆ ಸ್ವಂತ ಮನೆ ಇರಬೇಕು, ಇಲ್ಲಾಂದರೆ ITR ಇರಬೇಕು, ಇಲ್ಲ ಅವ್ರ ಸ್ಯಾಲ್ರಿ ಸ್ಲಿಪ್ ಇದ್ರೂ ಮಾಡಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಇಷ್ಟು ಗಾಡಿ ಅಲ್ಲದೆ ಸಾಕಷ್ಟು ಬೇರೆ ಗಾಡಿಗಳಿದೆ. ಸೊ ಅದರಲ್ಲೂ ಕೂಡ ಬೇರೆ ಸ್ಟೇಟ್ ಗಾಡಿಗಳು ಬಂದಿದೆ, ಅದಕ್ಕೆ ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಬನ್ನಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.